ಪುತ್ತೂರಿನ ಕಲ್ಲೇಗದಲ್ಲಿರುವಂತಹ ಕಲ್ಕುಡ ದೈವಸ್ಥಾನದಲ್ಲಿ ನಾಲ್ಕನೇ ತಾರೀಕಿಗೆ ನೇಮೋತ್ಸವ ನಡೀಲಿಕ್ಕಿದೆ ಕಲ್ಕುಡ ದೈವಸ್ಥಾನ ಅಂತಂದಾಗ ಬಹಳ ರೋಡ್ ಸೈಡಲ್ಲಿ ಅಂದರೆ ಹೈವೇ ಆ ಪಕ್ಕದಲ್ಲಿರುವಂತಹದ್ದು ಬಹು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತ ಭಕ್ತರನ್ನ ಹೊಂದಿರುವಂತಹ ದೈವಸ್ಥಾನ ಅದರ ಭಂಡಾರದ ಮನೆಯಾದಂಥ ಕಾರ್ಜಲ್ನ ಅಜಿತ್ ಕುಮಾರ್ ಜೈನ್ ಅವರ ಮನೆಯಲ್ಲಿ ನಾವಿರುವಂಥದ್ದು ಭಂಡಾರದ ಮನೆ ಈ ಭಂಡಾರದ ಮನೆಯಲ್ಲಿರುವಂತಹ ಒಳಗಿನ ಚಿತ್ರಣವನ್ನು ನಾವು ನಿಮಗೆ ಈಗ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಒಳಗಿನ ಚಿತ್ರಣಗಳು ಇದಾವೆ ಅನ್ನುವಂಥದ್ದನ್ನು ಇದು ಭಂಡಾರದ ಮನೆಯಲ್ಲಿ ನಾಡಿದ್ದಿಗೆ ಬೇಕಾದಂತಹ ವ್ಯವಸ್ಥೆಗಳಲ್ಲಿ ಮಾಡಲಾಗ್ತಾ ಇದೆ ಇದೀಗ ಸ್ವಚ್ಛತಾ ಕಾರ್ಯವು ಕೂಡ ಆಗ್ತಾ ಇದೆ ಆಭರಣವನ್ನು ಸ್ವಚ್ಛತೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ ಜೊತೆಗೆ ನಾಡಿದ್ದಿನ ನೇಮೋತ್ಸವಕ್ಕೆ ಬೇಕಾದಂತಹ ಸಕಲ ರೀತಿಯಂಥ ಸಣ್ಣದ ಸಜ್ಜುಗೊಳ್ಳುವಿಕೆ ಇಲ್ಲ ಆಗ್ತಾಯಿದೆ ನಿರಂತರವಾಗಿ ಆಭರಣ ಇರ್ಬೋದು ಬೇರೆ ಬೇರೆಯನ್ನು ಪಾಲಿಷ್ ಮಾಡುವಂಥದ್ದು ಇರ್ಬೋದು ಅದನ್ನು ತೊಳೆಯುವಂಥದ್ದು ಇರ್ಬೋದು ಇದನ್ನು ಇದ್ದಾರೆ ಜೊತೆಗೆ ದೈವದ ಪರಿಕರಗಳನ್ನು ಹೊರಗಿಟ್ಟು ಅವುಗಳನ್ನು ಸ್ವಚ್ಛಗೊಳಿಸಿರುವಂಥದ್ದು ಸ್ವಚ್ಛಗೊಳಿಸಿ ನಾಡಿದ್ದಿನ ನಿಯಮೋತ್ಸವದ ಸಂದರ್ಭದಲ್ಲಿ ಬೇಕಾದಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು ಎಲ್ಲವನ್ನು ಕೂಡ ನಾವೀಗ ಇದ್ದೀವಿ ಇದು ಈ ಕಲ್ಲೇಗದಲ್ಲಿರ್ತಕ್ಕಂತಹ ಇರತಕ್ಕಂತಹ ಅಜಿತ್ ಕುಮಾರ್ ಜೈನ್ ಇವರ ಮನೆಯ ಭಂಡಾರದ ಮನೆಯ ದೃಶ್ಯ ಒಳಭಾಗದಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀವಿ ಕಲ್ಲೇಗ ಕಲ್ಕುಡ ದೈವಸ್ಥಾನ ಆಡಳಿತ ಸಮಿತಿ ಅಧ್ಯಕ್ಷರ ಭಂಡಾರದ ಮನೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇದೀಗ ನಾಡಿದ್ದು ಇಲ್ಲಿಂದ ಭಂಡಾರ ಹೊರಡುವಂತಹ ಸಂದರ್ಭಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ ಮಾಡಲಾಗ್ತಾ ಇದೆ ಜೊತೆಗೆ ಈ ಭಂಡಾರ ಹೊರಡಲಿಕ್ಕೆ ಬೇಕಾದಂತಹ ಸಂದರ್ಭದಲ್ಲಿ ಬೇಕಾಗಿರುವಂತಹ ಪಲ್ಲಕ್ಕಿ ಇವುಗಳನ್ನು ಕೂಡ ಇಲ್ಲಿ ರೆಡಿ ಮಾಡಿಸ ರೆಡಿ ಮಾಡ್ತಾ ಇರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಅಜಿತ್ ಕುಮಾರ್ ಮನೆ ಅವರ ಭಂಡಾರದ ಮನೆಯ ದೃಶ್ಯ ಈಗ ಅಜಿತ್ ಕುಮಾರ್ ಅವರ ಹತ್ರನೂ ಕೂಡ ನಾವು ಮಾತನಾಡಿಸಬೇಕು ಅಜಿತ್ ಕುಮಾರ್ ಅವರು ಈಗ ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತಾಡಿಸ್ಬೇಕು ನಿಯಮೋತ್ಸವಕ್ಕೆ ಕ್ಷೇತ್ರ ಯಾವ ರೀತಿಯಾಗಿ ಸಜ್ಜಾಗಿದೆ ಯಾವ ರೀತಿಯಾಗಿ ಸಿದ್ಧಗೊಳಿಸಲಾಗ್ತದೆ ಇಲ್ಲೇನೇ ಇದೆ ನಾಡಿದ್ದು ನಾಲ್ಕನೇ ತಾರೀಕು ಯಾವೆಲ್ಲ ಕಾರ್ಯಕ್ರಮಗಳಾಗುತ್ತೆ ಅಲ್ಲಿ ನಾಡಿದ್ದು ಕಲ್ಲಗದಲ್ಲಿ ನಾಲ್ಕನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಗಣಹೋಮ ಮತ್ತು ಅನ್ನ ಸಂತರ್ಪಣೆ ಆಗ್ತದೆ ಅದಕ್ಕಿಂತ ಮೊದಲು ಇಲ್ಲಿ ಕಾರ್ಜಾಲ್ನಲ್ಲಿ ಗಣಹೋಮ ಆಮೇಲೆ ಸ್ಥಳ ಸುದ್ಯೋಮ ಆಮೇಲೆ ಇದ್ದಲ್ಲಾಗಿ ಅವರಿಗೆ ಬ ಬಟ್ಟೆ ಬೆಳೆಯಲು ಕೊಟ್ಟು ಯಾರಿಗೆ ಚಾಕ್ರಿಯವರಿಗೆ ಬಟ್ಟೆ ಬೆಳೆಯೆಲ್ಲ ಕೊಟ್ಟು ಶುದ್ದಾಗಿ ಅವರು ಸಂಜೆ ಬರ್ತಾರೆ ಇಲ್ಲಿಂದ ಪಳ್ಳಕಿಯಲ್ಲಿ ಬಂಡಾರರು ಕೊಂಡು ಹೋಗ್ತಾರೆ ಕಲ್ಕುಡ ದೈವಸ್ಥಾನ ನಂಬಿಕೆ ಬಹಳ ಇತಿ ಇತಿಹಾಸವನ್ನು ದೊಡ್ಡದು ಹೊಂದಿದೆ ಸುಮಾರು ಎಂಟುನೂರು ವರ್ಷದ ಇತಿಹಾಸ ಇದೆ ಅಂತ ಆರಂಭದಲ್ಲಿ ಯಾರು ಇದ್ರು ನೀವು ಹೇಗೆ ನಂಬಿಕೆ ನಂಬಲಿಕ್ಕೆ ಕಾರಣ ಏನು ಕಲ್ಕುಡ ಕಲಿವ ದೇವಸ್ಥಾನದ್ದು ಸಾವಿರ ಎಂಟುನೂರು ವರ್ಷದ ಇತಿಹಾಸ ಇದೆ ಆದರೆ ನನಗೆ ಗೊತ್ತಿದ್ದ ಬರೀ ಇನ್ನೂರು ಇನ್ನೂರೈವತ್ತು ವರ್ಷದ್ದು ಮಾತ್ರ ನನ್ನ ಅಜ್ಜ ಕ ಕಾರ್ಜಲ್ ಹೊರಗಡೆ ಪಟೇಲ್ ಹೊರಗಡೆ ಅವರು ಮೊದಲು ಮಾಡ್ತಿದ್ರು ಆಮೇಲೆ ನನ್ನ ತಂದೆ ನೇಮರಾಜಗಡ್ಡೆ ಕಲ್ಲೆಗೆ ನೇಮರಾಜ್ಗಡ್ಡೆ ಮಾಡ್ತಿದ್ರು ಮತ್ತು ಅವರ ತಮ್ಮ ಲಿಂಗಪ್ಪ ಗಡೆಯರು ಮಾಡ್ತಿದ್ರು ಆಮೇಲೆ ನನಗೆ ಅಣ್ಣ ಆಗೋವ ಚಂದರಾಜರು ಮಾಡ್ತಿದ್ರು ಈಗ ಪ್ರಕೃತ ನನ್ನ ಕೈಯಲ್ಲಿ ಬಂದು ಹತ್ತು ಹದಿನೈದು ವರ್ಷ ಆಯಿತು ಈ ದೈವಸ್ಥಾನ ನಂಬಿದ್ದು ಮತ್ತು ಇಲ್ಲಿ ಮತ್ತು ಕಲ್ಲಗದಲ್ಲಿ ಎರಡು ಕಡೆ ಅದು ಹೇಗೆ ಅಲ್ಲಿ ದಂಪತಿ ಆಗೋದು ಹಿಂದೆ ಅದು ಏನಂದರೆ ಕಲ್ಲಗನೆ ಹೋದ ಆಗಿ ಮರುದಿಸಲು ಅರ್ಧ ಮರುದಿಸಲಿ ಆಗ್ತಿತ್ತು ಅದಕ್ಕೆ ಜನ ಕೊಡ್ತಿರ್ಲಿಲ್ಲ ಬಹಳ ಇದರಲ್ಲಿ ಅದು ಆಗ್ತಿತ್ತು ಅದಕ್ಕೆ ಈಗ ಸ್ವಲ್ಪ ಅದಕ್ಕೆ ಗ್ಯಾಪ್ ಇಟ್ಟು ಒಂದು ಒಂದು ತಿಂಗಳ ನಂತರ ದಂಪತಿ ಮಾಡ್ತೇವೆ ಅದರಲ್ಲಿ ಕಲ್ಲೆಗ ಕದು ಕಲ್ಲೆಗದ ಕಲ್ಲ ಕಲ್ಕಡ ಕಲ್ಲೊಟ್ಟಿ ಮತ್ತು ಧೂಮಾವತಿ ಧೂಮಾವತಿ ಒಂಟರ ನಿಯಮ ನಾಳೆದು ಹನ್ನೊಂದನೇ ಅದಕ್ಕೆ ಮಾರ್ಚಿಗೆ ಇಲ್ಲಿ ಆಗ್ತದೆ ಇಲ್ಲಿ ಹನ್ನೊಂದನೇ ಹೌದು ಮಾರ್ಚ್ ಹನ್ನೊಂದಕ್ಕೆ ನಾಲ್ಕನೇ ತಾರೀಕಿಗೆ ಅಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ ಬೆಳಗ್ಗೆ ನಾಲ್ಕನೇ ತಾರೀಕು ಅಲ್ಲಿಗೆ ಗಣಹೊಮ ಆಗ್ತದೆ ಆಮೇಲೆ ಅಲ್ಲಿ ತಮ್ಮಿಳಾಗ್ತದೆ ಆಮೇಲೆ ಇದು ದೀಪಾವಳಿ ಇದು ಬೆಳಕಿ ಮರ ಹಾಕಿ ಅದು ಆಗ್ತದೆ ಆನಂತರ ಅನ್ನ ಸಂತರ್ಪಾಗ್ತದೆ ಹ್ಞೂ ಮಧ್ಯಾಹ್ನ ಸಂತರ್ಪ ಸಣ್ಣ ಹತ್ತು ಸಾವಿರ ಜನಕ್ಕೆ ಸಂತರ್ಪ ಆಗ್ತದೆ ಕಲ್ಲು ಕೂಡ ಕಲ್ಲುಟ್ಟಿ ಇವರನ್ನು ನಂಬಿದ ನಂತರ ಕ್ಷೇತ್ರದಲ್ಲಿರ್ಬೋದು ಮತ್ತು ಜನರಲ್ಲಿರ್ಬೋದು ಆದ ಬದಲಾವಣೆಗಳನ್ನು ನೀವು ತುಂಬ ನೋಡಿರ್ತೀರಿ ಆ ಬದಲಾವಣೆಗಳ ಬಗ್ಗೆ ಏನು ಹೇಳೋಕ್ಕೆ ಇಚ್ಛೆಪಡ್ತೀರಿ ಅಲ್ಲಿ ನನಗೆ ಬರುವಾಗ ಅಲ್ಲಿ ನನ್ನ ಆಡಳಿತಕ್ಕೆ ಬರುವಾಗ ಅಲ್ಲಿ ಬರೆಯೇ ಗೋಪುರ ಗುಡಿ ಇದು ಗೋಪುರವಾಸ ಇತ್ತು ಈಗ ಗುಡಿ ಕಟ್ಟಿಸಿ ಈಗ ತದ್ದೈದು ದೃಷ್ಟಿಯಿಂದ ಗುಡಿ ಕಟ್ಟಿಸಿ ಅದು ಮಾಡಿ 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 ಅಡಿದು ಮಾಡಿಸುತ್ತೇನೆ ನಾನು ಅಲ್ಲ ಈಗ ಬ ಬಹಳಷ್ಟು ಜನರ ಬದುಕಿನಲ್ಲಿಯೂ ಕೂಡ ಕಲ್ಕುಡ ಕಲಿಯ ಪವಾಡದಿಂದಾಗಿ ಅವರು ಬದಲಾಗ್ತಾ ಹೋಗಿದ್ದಾರೆ ನಿಮಗೆ ತುಂಬ ಜನರ ಇತಿಹಾಸಗಳು ತುಂಬ ಜನರು ಹೇಳಿರುವಂಥದ್ದು ನೀವು ಕೇಳಿರ್ಬೋದು ಅಂಥದ್ದು ಏನಾದರೂ ನಿಮಗೆ ನೆನ್ಪು ಮಾಡ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀರಾ ಅದೇನಿಲ್ಲ ಅದೇ ಪ್ರತಿಯೊಬ್ಬರಲ್ಲಿ ಒಳ್ಳೆಯಾಗಿದೆ ಅಂತ ಹೇಳ್ತಾರೆ ಪ್ರತಿಪೇಟೆಯವರು ಮತ್ತು ಇಲ್ಲಿ ಇವರು ನಮ್ಮ ಗ್ರಾಮಸ್ಥರಲ್ಲ ಅದನ್ನು ನಂಬಿದ ನಂತರ ನಮಗೆ ಒಳ್ಳೆಯ ಯಾವುದು ಫಲ ಸಿಕ್ಕಿದೆ ಇದ್ದಾರೆ ನೀವು ಕಲ್ಕುಟ ಕಲೋಟಿಯನ್ನು ನಂಬ್ತಾ ಹೋದ್ರಿ ಅಂದರೆ ನಿಮ್ಮ ಹಿರಿಯವರಿಂದ ಬಂದ ಬಂದಂಥದ್ದು ಇದರ ಚಾಕ್ರಿಯನ್ನು ಅಥವಾ ಇದರ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅಂದರೆ ಸಂಪೂರ್ಣವಾಗಿ ಇದರ ಒಂದು ನಿಯಮೋತ್ಸವ ಇರ್ಬೋದು ಅದಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು ನಿಮ್ಮಲ್ಲಾದಂಥ ಬದಲಾವಣೆ ನಿಮ್ಮ ಮನೆಯಲ್ಲಾದಂಥ ಬದಲಾವಣೆ ಕ್ರಮ ಇದು ಹಳೆಯ ಮನೆ ಇಲ್ಲ ಇದಕ್ಕೆ ಇನ್ನು ಈ ಮನೆಗೆ ಇನ್ನು ಇನ್ನೂರು ವರ್ಷ ಆಯ್ತು ಅದನ್ನು ಇತ್ತೀಚೆಗೆ ನಾನು ಯಾವುದನ್ನು ಮಾತ್ರ ಹತ್ತು ಹದಿನೈದು ವರ್ಷದಿಂದ ಅದನ್ನು ಸ್ವಲ್ಪ ರಿನೋವೇಷನ್ ಮಾಡಿ ಕಟ್ಟೆ ಇಲ್ಲದಕ್ಕೆ ಇದು ಚತುರ್ಬಿ ಮನೆ ಇದು ಹ್ಮ್ ಇದು ಅಜಿತ್ ಕುಮಾರ್ ಜೈನ್ ಅವರ ಮಾತು ಅವ್ರು ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಕಲ್ಗುಡ ಕಲ್ಲುಟಿ ದೈವಸ್ಥಾನದ ಭಂಡಾರದ ಮನೆ ಹೇಗಿದೆ ಜೊತೆಗೆ ಇಲ್ಲಾಗುವಂಥದ್ದು ದೊಂಪದ ಬಲಿ ಅಲ್ಲಿ ನಾಲ್ಕನೇ ತಾರೀಖಿಗೆ ನೇಮೋತ್ಸವ ಆಗುತ್ತೆ ಅದಾದ ನಂತರ ಹನ್ನೊಂದನೇ ತಾರೀಕಿಗೆ ಮಾರ್ಚ್ ಹನ್ನೊಂದಕ್ಕೆ ಇಲ್ಲಿ ನೇಮೋತ್ಸವ ಆಗುತ್ತೆ ಅನ್ನುವಂಥದ್ದು ಅಂದರೆ ಒಂದು ತಿಂಗಳ ಗ್ಯಾಪ್ ಕೊಡ್ತೇವೆ ಹಿಂದೆ ಒಟ್ಟೊಟ್ಟಿಗೆ ಆಗ್ತಾ ಇತ್ತು ಆದರೆ ಸ್ವಲ್ಪ ಜನ ಎರಡು ಕಡೆಗೂ ಡಿವೈಡ್ ಆಗೋದರಿಂದ ಸ್ವಲ್ಪ ಜನ ಕಡಿಮೆ ಆಗ್ತಿದ್ರು ಅನ್ನೋ ಕಾರಣಕ್ಕೆ ಒಂದು ತಿಂಗಳ ಗ್ಯಾಪನ್ನು ಇಟ್ಟಿದ್ದೇವೆ ಕಲ್ಲೇಗದಲ್ಲಿ ನಾಲ್ಕನೇ ತಾರೀಖಿಗೆ ನೇಮೋತ್ಸವ ಆದರೆ ಇಲ್ಲಿ ಹನ್ನೊಂದನೇ ತಾರೀಖಿಗೆ ನೇಮೋತ್ಸವ ನಡೀಲಿಕ್ಕಿದೆ फेब्रवरी नाक के ಕಲ್ಲೇಗದ ಕಲ್ಕುಡ ದೈವಸ್ಥಾನದಲ್ಲಿ ನೇಮೋತ್ಸವದ ಸಂಭ್ರಮ ಇದೀಗ ನೀವು ನೋಡ್ತಾ ಇದ್ದೀರಿ ಕಲ್ಕುಡ ಕ ದೈವಸ್ಥಾನದ ನೇಮೋತ್ಸವಕ್ಕೆ ಸಂಭ್ರಮ ನೇಮೋತ್ಸವ ಸಂಭ್ರಮಕ್ಕೆ ಯಾವ ರೀತಿಯಾಗಿ ಕ್ಷೇತ್ರ ಸಜ್ಜಾಗಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ಕೇಸರಿಮಯ ಬಂಟಿಂಗ್ಸ್ನಿಂದ ಕಂಗೊಳಿಸ್ತಾ ಇದೆ ಈ ಮೇನ್ ರೋಡಿನ ಮೋ ಮೇಲ್ಭಾಗಕ್ಕೆ ಕೇಸರಿಮಯ ಬಂಟಿಂಗ್ಸನ್ನು ಅಳವಡಿಸಲಾಗಿದೆ ಅದ್ರ ಜೊತೆಗೆ ಲೈಟಿಂಗ್ಸ್ ಅನ್ನು ಕೂಡ ಮಾಡಲಾಗಿದೆ ಲೈಟಿಂಗ್ಸ್ನಲ್ಲಿಯೂ ಕೂಡ ಬಹಳ ವಿಭಿನ್ನ ಶೈಲಿಯ ಲೈಟಿಂಗ್ಸನ್ನು ಇಲ್ಲಿ ಮಾಡಲಾಗಿರುವಂಥದ್ದು ಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನ ಸೇರುವಂಥ ನಿರೀಕ್ಷೆಗಳಿದ್ದಾವೆ ಪ್ರತಿ ವರ್ಷವೂ ಕೂಡ ಅಷ್ಟೇ ಈ ಒಂದು ಕಲ್ಕುಡ ದೈವಸ್ಥಾನದಲ್ಲಿ ನಡೆಯುವಂಥ ನೇಮೋತ್ಸವಕ್ಕೆ ಕ್ಷೇತ್ರದಲ್ಲಿ ಕ್ಷೇತ್ರದ ಭಕ್ತರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸೋದ್ರಿಂದ ಬಹಳ ವಿಶೇಷವಾಗಿ ಇಲ್ಲಿ ಅಲಂಕಾರವನ್ನು ಮಾಡಲಾಗಿರುತ್ತೆ ಅದರ ಜೊತೆಗೆ ಇದೀಗ ನೀವು ನೋಡ್ತಾ ಇರುವಂಥದ್ದು ಇಲ್ಲಿ ಸಂತೆಯ ಸಂತೆ ಅಂಗಡಿ ಹಾಕೋರಿಗೆ ಮಾರ್ಕಿಂಗ್ ಮಾಡಿರುವಂಥದ್ದು ಚಿಕ್ಕ ಚಿಕ್ಕ ಅಂಗಡಿ ಅಂದರೆ ಚಾರ್ಮುರಿ ಅಂಗಡಿ ಇಂಥದ್ದೆಲ್ಲ ಅಂಗಡಿಯನ್ನು ಹಾಕೋದಕ್ಕೆ ಮಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಸಂಪೂರ್ಣವಾಗಿ ಮಾಡಲಾಗಿದೆ ಅತಿ ಹೆಚ್ಚು ಸಂತೆಯೂ ಕೂಡ ಇಲ್ಲಿಗೆ ಬರೋದರಿಂದ ಇಲ್ಲಿ ಬಹಳ ದೊಡ್ಡ ಮಟ್ಟಿನಲ್ಲಿ ಒಂದು ಜಾತ್ರೆಯ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಈಗ ಒಳಭಾಗಕ್ಕೆ ನಾವು ಹೋಗ್ತಾ ಇದ್ದೇವೆ ಕಲ್ಲುಕುಡ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳು ಆಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸುವುದಕ್ಕಾಗಿ ಒಳ ಭಾಗಕ್ಕೆ ಕೂಡ ಹೋಗ್ತಾ ಇದ್ದಾವೆ ಸಂಪೂರ್ಣವಾಗಿ ಲೈಟಿಂಗ್ಸ್ ಎಲ್ಲ ಮಾಡಲಾಗಿದೆ ಇಲ್ಲಿ ದೇವಿ ಭಜನಾ ಮಂದಿರ ಇದೆ ಈ ಭಜನಾ ಮಂದಿರಕ್ಕೂ ಕೂಡ ಲೈಟಿಂಗ್ಸ್ ಅನ್ನು ಮಾಡಲಾಗಿರುವಂತಹದ್ದು ಕ್ಷೇತ್ರದ ಒಳಭಾಗ ಈಗಾಗಲೇ ಸಂಪೂರ್ಣ ಸ್ವಚ್ಛಗೊಂಡಿರುವುದು ಹೊರಭಾಗದ ಸ್ವಚ್ಛತೆಯನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಹೊರಭಾಗದ ಸ್ವಚ್ಛತೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕಲ್ಕೂಡ ದೈವಸ್ಥಾನದ ಒಳಭಾಗಕ್ಕೆ ಹೋಗ್ತಾ ಇದಾವೆ ಒಳಭಾಗದಲ್ಲಿ ಯಾವ ರೀತಿಯಾದಂತಹ ಒಂದು ಯಾವ ರೀತಿಯಾಗಿ ದೈವಸ್ಥಾನ ಇದೆ ಅನ್ನುವಂಥದ್ದು ದೈವಸ್ಥಾನಕ್ಕೆ ದೈವಸ್ಥಾನ ಸ್ವಚ್ಛತೆಯನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ ಇದು ಒಳಭಾಗದ ಪ್ರವೇಶದ್ವಾರ ಇದೀಗ ಒಳಭಾಗದ ಪ್ರವೇಶದ್ವಾರಕ್ಕೆ ಹೋದ ನಂತರ ನಿಮಗೆ ಸಿಗುವಂಥದ್ದು ಆ ದೈವಸ್ಥಾನದ ಒಳದ ಒಳಭಾಗದ ಆವರಣ ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡಲಾಗಿದೆ ಅಂದರೆ ಒಳಭಾಗಕ್ಕೆ ನೀರು ಹಾಕಿ ಸ್ವಚ್ಛಗೊಳಿಸುವಂಥ ಕಾರ್ಯ ಆಗಿದೆ ಇದೀಗ ಇನ್ನೊಮ್ಮೆ ಗುಡಿಸುವಂಥ ಕೆಲಸ ಅಂದರೆ ಮರದ ಹೂವು ಬೀಳೋದ್ರಿಂದ ಇಲ್ಲೊಂದು ಸ್ವಲ್ಪ ಗುಡಿಸುವಂಥ ಕೆಲಸ ಆಗಬೇಕಾಗಿದೆ ಇದೀಗ ನಾವು ಮೊದಲನೇದಾಗಿ ಪ್ರಮುಖವಾಗಿ ಕಲ್ಕುಡ ದೇ ದೈವದ ಗುಡಿ ಕಲ್ಕುಡ ದೈವದ ಗುಡಿಯ ಮುಂಭಾಗದಲ್ಲಿದ್ದೇವೆ ಇಡೀ ಆವರಣ ಸಂಪೂರ್ಣವಾಗಿ ಸ್ವಚ್ಛಗೊಂಡು ನಾಡಿದ್ದಿನ ನೇಮೋತ್ಸವಕ್ಕೆ ಸಕಲ ರೀತಿಯಲ್ಲಿ ಸಜ್ಜಾಗಿದೆ ಇದು ಕಲ್ಲೇಗದ ಕಲ್ಕುಡ ದೇ ಕಲ್ಕುಡ ದೈವದ ಗುಡಿ ಈ ಕಲ್ಕುಡ ದೈವದ ಆರಾಧನೆಯನ್ನು ಮಾಡ್ತಾ ಬಂದಿರುವಂಥ ಭಕ್ತವೃಂದ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಲಿಕ್ಕಿದೆ ಕಲ್ಕುಡ ದೈವದಿಂದಾಗಿ ಬ ಜೀವನದಲ್ಲಿ ಹೊಸ ನವ ಚೈತನ್ಯವನ್ನು ಕಂಡುಕೊಂಡಂಥ ಭಕ್ತರಂದ ನಾಡಿದ್ದು ಆಗಮಿಸಲಿಕ್ಕಿದೆ ಇದು ಸಂಪೂರ್ಣವಾಗಿ ಕ್ಷೇತ್ರ ಸಜ್ಜಾಗಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ ಅದರ ಪಕ್ಕದಲ್ಲಿ ಅಂದರೆ ಕಲ್ಕುಡ ದೇವಸ್ಥಾನದ ಗುಡಿಯ ಪಕ್ಕದಲ್ಲಿರುವಂಥದ್ದು ಮಹಾಮಯ್ಯ ಗುಡಿ ಮಹಾಮಯ್ಯ ಗುಡಿ ಗುಡಿಯ ಒಂದು ಗುಡಿಯ ಚಿತ್ರಣವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಪಕ್ಕದಲ್ಲಿರುವಂಥ ನಾಗದೇವರ ಸನ್ನಿಧಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ನಾಗನಕಟ್ಟೆ ನಾಗನಕಟ್ಟೆಗೂ ಕೂಡ ವಿಶೇಷವಾದಂಥ ಅಲಂಕಾರವನ್ನು ಇಲ್ಲಿ ಮಾಡಲಾಗಿದೆ ಈ ವಿಶೇಷವಾದಂಥ ಅಲಂಕಾರವನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ನಾಗನಕಟ್ಟೆಯ ಸುತ್ತಮುತ್ತಲಿನ ಪರಿಸರವನ್ನು ಕೂಡ ನೀವು ನೋಡ್ತಾ ಇದ್ರಿ ಅದರ ಜೊತೆಗೆ ಕಲ್ಲುಟಿ ದೈವದ ಗುಡಿಯ ಮೊದಲು ಇಲ್ಲಿ ಆವರಣ ಯಾವ ರೀತಿಯಾಗಿ ಸಣ್ಣದ ಗೊಳ್ತಾ ಇದೆ ಸಜ್ಜಾಗ್ತಾ ಇದೆ ಅನ್ನುವಂಥದ್ದು ಇನ್ನೊಂದು ಮೂರನೇ ತಾರೀಕು ಸಂಜೆಯಷ್ಟೊತ್ತಿಗೆ ಸಂ ಪೂರ್ಣವಾಗಿ ಕ್ಷೇತ್ರದ ಚಿತ್ರಣವೇ ಬದಲಾಗುತ್ತೆ ಅಷ್ಟರ ಮಟ್ಟಿಗೆ ಇಲ್ಲಿ ಅಲಂಕಾರ ನಡೀತಾ ಇದೆ ಸಂಪೂರ್ಣವಾಗಿ ಅಲಂಕಾರ ನಡೀತಾ ಇರುವಂಥದ್ದು ಅಲ್ಲಲ್ಲಿ ಭಗವಧ್ವಜವನ್ನು ಕೂಡ ನೆಡಲಾಗಿರುವಂಥದ್ದು ಭಗವಧ್ವಜವನ್ನು ಒಂದು ಸರತಿ ಸಾಲಿನಲ್ಲಿ ಭಗವದ್ವಜವನ್ನು ಹಾಕಲಾಗಿದೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಸರಿಮಯವಾಗಿ ಕಲ್ಲೇಗ ಕಂಗೊಳಿಸ್ತಾ ಇದೆ ಇದು ಕಲ್ಲುಟ್ಟಿ ದೈವದ ಗುಡಿ ಕಲ್ಲುಟಿ ದೈವದ ಗುಡಿಯ ಮುಂಭಾಗವು ಕೂಡ ಸ್ವಚ್ಛತೆಯನ್ನು ಮಾಡಿ ಮಾಡಲಾಗ್ತಿರುವಂಥದ್ದು ಇದು ಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ಸ್ವಚ್ಛತಾ ಕಾರ್ಯದ ವಿವರಣೆ ಯಾವ ರೀತಿ ರೀತಿಯಾಗಿ ಸ್ವಚ್ಛತಾ ಕಾರ್ಯ ಆಗಿದೆ ಯಾವ ರೀತಿಯಾಗಿ ತಯಾರಿಗಳು ಆಗ್ತಾ ಇದ್ದಾವೆ ಎಲ್ಲವನ್ನೂ ಕೂಡ ನೀವು ನೋಡಿದಿರಿ ಪುತ್ತೂರು ನಗರಸಭೆಯ ಅಧ್ಯಕ್ಷರಾಗಿರುವಂಥ ಜೀವಂದರ್ ಅವರು ಇಲ್ಲಿಯ ವ್ಯವಸ್ಥೆಗಳು ಹೇಗಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದಾರೆ ಮತ್ತು ಇಲ್ಲಿ ವ್ಯವಸ್ಥೆಗಳು ಆಗ್ತಾ ಇರೋದ್ರ ಬಗ್ಗೆಯೂ ಕೂಡ ಮಾರ್ಗದರ್ಶನವನ್ನು ಇಡ್ತಾ ಇದೆ ಜೈನ್ ಅವರೇ ನೇಮೋತ್ಸವಕ್ಕೆ ಕಲ್ಕುಡ ದೈವಸ್ಥಾನ ಕಲ್ಲೇಗ ಹೇಗೆ ರೆಡಿ ಆಗ್ತಾಯಿದೆ ಇತಿಹಾಸ ಪ್ರಸಿದ್ಧವಾಗಿರತಕ್ಕಂಥ ಕಲ್ಲೇಗ ಕಲ್ಕುಡ ದೈವಸ್ಥಾನದ ಜಾತ್ರೋತ್ಸವ ಬರುವ ನಾಲ್ಕನೇ ತಾರೀಕಿಗೆ ಪ್ರಾರಂಭ ಆಗಲಿಕ್ಕಿದೆ ಬೆಳಿಗ್ಗೆ ಖಾರ್ಜಾಲ ಗುತ್ತಿನಲ್ಲಿ ಧಾರ್ಮಿಕ ವಿಧಿವಿಧಾನ ನಡೆದುಕೊಂಡು ಇಲ್ಲಿ ಸ್ಥಳ ಸಾನ್ನಿಧ್ಯದಲ್ಲಿ ಕೂಡ ಒಂದಷ್ಟು ಹೋಮ ಹವಣಗಳು ನಡೀಲಿಕ್ಕಿದೆ ಆ ನಂತರ ಸಾಯಂಕಾಲ ಸುಮಾರು ಎಂಟು ಗಂಟೆಗೆ ಕಾರ್ಜಾಲ ಚಾವಡಿಯಿಂದ ಭಂಡಾರ ತಗೊಂಡು ಬಂತು ಇಲ್ಲಿ ಭಂಡಾರವನ್ನಿಟ್ಟು ಆನಂತರದ ನೃತ್ಯ ಸೇವೆ ನಡೀಲಿಕ್ಕಿದೆ ಕಲ್ಕುಳ ಕಲ್ಲೂಟಿಗೆ ಸುಮಾರು ಮಧ್ಯಾಹ್ನ ಸುಮಾರು ಹತ್ತು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ನಿರಂತರವಾಗಿ ನಡೀತಾ ಇದೆ ಕಳೆದ ಹಲವು ವರ್ಷಗಳಿಂದ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಕಲ್ಲೇಗ ನೇಮೋತ್ಸವ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಒಂದಷ್ಟು ಕಾರ್ಯಕ್ರಮಗಳ ಹರಕೆ ರೂಪದಲ್ಲಿ ಕೂಡ ಭಕ್ತಾದಿಗಳು ಬಂದು ಬೆಳಗಿನ ಹೊತ್ತು ಐದು ಗಂಟೆಗೆ ಹರಕೆ ಪ್ರಾರಂಭ ಆಗ್ತದೆ ಬೆಳಗಿನ ಹೊತ್ತು ಹರಕೆ ರೂಪದಲ್ಲಿ ಕೂಡ ಒಂದಷ್ಟು ಸಾರ್ವಜನಿಕರು ಬಂದು ಇಲ್ಲಿ ಸೇವೆಯನ್ನು ಮಾಡ್ತಾ ಸುಮಾರು ಹನ್ನೆರಡು ಗಂಟೆಯೊಳಗೆ ನಾವು ಭಂಡಾರವನ್ನು ತಗೊಂಡು ಕಾರ್ಜಾಲ ಚಾವಡಿಗೆ ಹೋಗುವಂಥದ್ದು ಸರ್ವೇಸಾಮಾನ್ಯ ಆ ರೀತಿಯ ಕೆಲಸ ಕಾರ್ಯಗಳು ನಡೀತೇ ಇದೆ ಸುಮಾರು ಭಂಡಾರ ಬರುವ ಹೊತ್ತಿಗೆ ಸುಮಾರು ನಮ್ಮ ಭಂಡಾರದ ಜೊತೆ ಸಮ ಸುಮಾರು ಇಪ್ಪತ್ತು ಸಾವಿರ ಜನ ಭಂಡಾರದ ಜೊತೆ ಇರ್ತಾರೆ ಬರುವ ಹೊತ್ತಿಗೆ ಟ್ರಾಫಿಕ್ ಪೂರ್ತಿಯಾಗಿ ಪೊಲೀಸ್ ನಗರ ಠಾಣೆ ಟ್ರಾಫಿಕ್ ಠಾಣೆ ಮುಖೇನ ಇದನ್ನು ಟ್ರಾಫಿಕನ್ನು ಬ್ಲಾಕ್ ಮಾಡಿ ಭಂಡಾರ ಬರುವಂಥ ವ್ಯವಸ್ಥೆಗಳು ಇರ್ತದೆ ವಿಶೇಷವಾಗಿ ಮ ಸುಡುಮದ್ದು ಪ್ರದರ್ಶನ ಕೂಡ ವಿಶೇಷವಾಗಿ ನಡೀತಾ ಇದೆ ಒಂದು ಇತಿಹಾಸ ಇರುವಂಥ ಕ್ಷೇತ್ರ ಇದು ಮಾನಗೇಶ್ವರ ಜಾತ್ರೋತ್ಸವದ ನಂತರ ದೊಡ್ಡದಾಗಿ ಈ ಮಠದಲ್ಲಿ ನಡೆಯುವಂಥ ಪುತ್ತೂರು ವಿಧಾನಸಭಾ ಕ್ಷೇತ್ರ ತಾಲೂಕಿನಲ್ಲಿ ದೊಡ್ಡದಾಗಿ ನಡೆಯುವಂಥ ಜಾತ್ರೋತ್ಸವ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈಗ ಸರ್ವ ಸನ್ನದ್ಧ ಆಗಿದೆ ಇನ್ನೂ ಏನು ಕೆಲಸಗಳು ಬಾಕಿದವರು ಸಾಧಾರಣ ಎಲ್ಲ ಕೆಲಸ ಕಾರ್ಯ ಲೈಟಿಂಗ್ಸಿಂದು ಆಮಂತ್ರಣ ನಗರ ವ್ಯಾಪ್ತಿಯಲ್ಲಿ ಆಮ ಆಮಂತ್ರಣ ಪತ್ರ ವಿತರಣೆ ಮಾಡುವಂಥದ್ದು ಆಗಿದೆ ಲೈಟಿಂಗ್ಸಿನ ಕೆಲಸ ಆಗಿದೆ ಈಗಾಗಲೇ ಅನ್ನ ಸಂತರ್ಪಣೆಯ ಬಗ್ಗೆ ಏನೇನು ಮಾಡಬೇಕು ಅದನ್ನು ಇದೆ ನಾಳೆ ಸಾಯಂಕಾಲ ಮುರದಿಂದ ಆ ಭಾಗದ ಹೊರೆ ಕಾಣಿಕೆ ನಾಳೆ ಸಾಯಂಕಾಲ ಬರಲಿಕ್ಕಿದೆ ಕತ್ಲೆ ಹೊತ್ತಿಗೆ ಸುಮಾರು ನೂರು ನೂರೈವತ್ತು ಜನ ತರಕಾರಿ ಹಚ್ಚಲಿಕ್ಕೆ ಮಹಿಳೆಯರು ಬಂದು ತರಕಾರಿ ಹಚ್ಚುವಂಥದ್ದು ಸೇರಿಕೊಡ್ಲಿಕ್ಕಿದೆ ಒಟ್ಟು ಕೆಲಸ ಕಾರ್ಯಗಳು ನಡೀತಾ ಇದ್ದೇವೆ ಈ ಕ್ಷೇತ್ರದಲ್ಲಿ ಕಲ್ಕುಟ ಕಲ್ಲುಟಿಯನ್ನು ನಂಬಿದ ನಂತರ ಬಹಳ ಅಭಿವೃದ್ಧಿಯನ್ನು ಕಂಡಿದೆ ಬಹಳಷ್ಟು ಜನರ ಬದುಕಲ್ಲಿ ಬದಲಾವಣೆಗಳಾಗಿವೆ ಬಹಳಷ್ಟು ಜನರ ಬದುಕಿಗೆ ಹೊಸ ನವಚೈತನ್ಯ ಮೂಡಿದೆ ಅನ್ನುವಂಥದ್ದಿದೆ ನಿಮ್ಮ ನಂಬಿಕೆಯ ಪ್ರಕಾರ ಈಗಾಗಲೇ ಊರಿಂದ ಕೂಡ ಭಾಳಷ್ಟು ಜನ ನೇಮೋಸಕ್ಕೆ ಬಂದು ಹರಕೆಯನ್ನು ಒಪ್ಪಿಸಿ ಇಲ್ಲಿ ಏನು ಸ್ಥಳ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಗ್ಗೆ ಅದು ಈಡೇರಿದೆ ಅಂತ ಹೇಳುವುದನ್ನು ಬಂದು ಕಾ ಕಾಣಿಕೆ ರೂಪದಲ್ಲಿ ದೈವದ ಎದುರು ಕಾಣಿಕೆ ರೂಪದಲ್ಲಿ ಬೆಳಗಿನ ಹೊತ್ತು ಒಪ್ಪಿಸುವಂಥದ್ದು ನಾವು ಭಾಳ ವರ್ಷಗಳಿಂದ ಕಂಡುಕೊಂಡಿದ್ದೇವೆ ಆ ಪ್ರಕಾರ ಎಲ್ಲ ಇಲ್ಲಿ ಆಸುಪಾಸಿನವರು ದಿನನಿತ್ಯ ಬಂದು ಇಲ್ಲಿ ಸ್ಥಳ ಸಾನ್ನಿಧ್ಯಕ್ಕೆ ಬಂದು ಕೈ ಮುಗಿದು ಹೋಗ್ತಾರೆ ಇಲ್ಲಿ ಏನು ಪ್ರಾರ್ಥನೆ ಆಗಿದೆ ಪ್ರಾರ್ಥನೆ ಮಾಡ್ತಾರೆ ಅದು ಪೂರ್ತಿಯಾಗಿ ನೆರವೇರಿಸುವಂಥ ಕೆಲಸ ದೈವದ ಕಡೆಯಿಂದ ಆಗ್ತಾಯಿದೆ ನಂಬಿದವನಿಗೆ ಇಂಬು ಕೊಡುವಂಥ ಕೆಲಸ ದೈವದ ಕಡೆಯಿಂದ ಆಗ್ತಾಯಿದೆ ನಗರಸಭೆ ಅಧ್ಯಕ್ಷರಾಗಿ ನೀವು ಕೂಡ ಒಂದಷ್ಟು ರಾಜಕೀಯವಾಗಿ ಬೆಳವಣಿಗೆಯನ್ನು ಕಂಡವರು ಈ ದೈವದ ನೆರವು ನಿಮಗೆ ಹೇಗೆ ನಾನು ನನಗೆ ತಿಳಿದ ಮಟ್ಟಿಗೆ ನಲವತ್ತ ಐದು ವರ್ಷದಿಂದ ನಾನು ಈ ದೈವದ ಸೇವೆಯನ್ನು ಮಾಡ್ತಾಯಿದ್ದೆ ನಲವತ್ತೈದು ವರ್ಷಗಳಿಂದ ಸೇವೆ ಮಾಡ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತು ಗೆದ್ದುಕೊಂಡಿದ್ದೇನೆ ಐದನೇ ಬಾರಿ ನಗರಸಭಾ ಪುರಸಭೆಯಿಂದ ಚುನಾವಣೆ ಈ ಕ್ಷೇತ್ರದಲ್ಲಿ ಸೇವೆ ಮಾಡಿದ ಕಾರಣ ನನಗೆ ಭಾಳಷ್ಟು ನನ್ನ ರಾಜಕೀಯ ಜೀವನದಲ್ಲಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ನನಗೆ ಒಂದು ದೈವಾನುಗ್ರಹ ಸಿಕ್ಕಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇದು ಕಲ್ಕುಡ ಕಲ್ಲೂಟಿ ನೇಮೋತ್ಸವಕ್ಕೆ ಸನ್ನದ್ಧ ಆಗ್ತಾ ಇರುವಂತಹ ಕಲ್ಲೇಗದ ದೈವಸ್ಥಾನದ ಮುಂದಿನ ಚಿತ್ರಣ ಈಗಾಗಲೇ ನೀವು ಕಾರ್ಜಾಲ್ನಲ್ಲಿ ಭಂಡಾರದ ಮನೆಯಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ನೋಡಿದ್ರಿ ಈಗೀಗ ನಾಲ್ಕನೇ ತಾರೀಕಿನ ನೇಮೋತ್ಸವಕ್ಕೆ ಕಲ್ಲೇಗದಲ್ಲಿರುವಂಥ ದೈವಸ್ಥಾನ ಹೇಗೆ ಸಜ್ಜಾಗಿದೆ ಅನ್ನುವಂಥದ್ದನ್ನು ಕೂಡ ನೋಡಿದ್ರಿ ವಸಂತ ಸಾಮಿ ತಡ್ಕ ಮತ್ತು ಗೌತಮ್ ಶೆಟ್ಟಿ ಜೊತೆಗೆ ದಾಮದರ ದೊಂಡೊಲೆ ಸುದ್ದಿ ನ್ಯೂಸ್ ಕಲೆಗ ಆಹ್ಲಾದಕರ ಅನುಭವ ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ಕಾಫಿ ಫಾರ್ ಎನ್ಕ್ವೈರಿ ಕಾಂಟ್ಯಾಕ್ಟ್ ಜೀರೋ ಏಟ್ ಜೀರೋ ಫೋರ್ ಒನ್ ಸೆವೆನ್ ಟೂ 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 ಒನ್ ಟೂ ಫೋರ್ ಟೂ ಒನ್ ಝೀರೋ ಜೀರೋ ನೈನ್ ಒನ್ ಸಿಕ್ಸ್ ಫಾರ್ ಟ್ರೇಡಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಾಂಟ್ಯಾಕ್ಟ್ ಸಿಕ್ಸ್ ತ್ರೀ ಸಿಕ್ಸ್ ಸಿಕ್ಸ್ ಜೀರೋ ತ್ರೀ ತ್ರೀ ಫೈವ್ ಏಟ್ ಒನ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ